ನಾವಿರೋದು ಒಂದು ವಿಚಿತ್ರವಾದ ಮಹಿಮೆ ಇರುವ ಸ್ಥಳದಲ್ಲಿ ನಿಮಗೆ ಆಶ್ಚರ್ಯ ಹುಟ್ಟಿಸುವಂತ ಶಕ್ತಿ ಇಲ್ಲಿದೆ ಬಸುರಿ ಹಾಗೂ ಬಾಣಂತಿಯರನ್ನ ವಿಶೇಷವಾಗಿ ಕಾಪಾಡೋ ಈ ಶಕ್ತಿಯ ಹಿಂದೆ ಒಂದು ಅಚ್ಚರಿಯ ಕಥೆ ಇದೆ ಹೌದು ಇದು ದೊಡ್ಡ ದೇವಸ್ಥಾನವಲ್ಲ ಇಲ್ಲಿ ಅರ್ಚಕರು ಸ್ವಾಮೀಜಿಗಳು ಪೂಜಾರಿಗಳು ಯಾರು ಇಲ್ಲ ಇರೋದೊಂದೇ ಬೃಹದಾಕಾರದ ಮಣ್ಣಿನ ಹುತ್ತ ಇದರೊಳಗಿದೆ ಆ ನಿಗೂಢ ಶಕ್ತಿ ಪುರಾತನ ಕಾಲದಿಂದಲೂ ಅದ್ಭುತವಾಗಿ ಬಂದಿದೆ ಇವತ್ತು ಅದ್ಭುತವಾಗಿ ನಡೆಯತಾ ಇದೆ ನಂಬಿಕೆ ಬಲವಾಗಿರೋ ಕಡೆ ಒಂದು ಕಲ್ಲಿಗೂ ಶಕ್ತಿ ಬರುತ್ತೆ ಆದರೆ ಈ ಹುತ್ತದಲ್ಲಿರೋ ಶಕ್ತಿಯ ಪವಾಡವೇ ಬೇರೆ ಜನ ಇದಕ್ಕೆ ತುಂಬಾ ಭಯ ಭಕ್ತಿಯಿಂದ ನಡ್ಕೋತಾರೆ ಇದಕ್ಕೆ ಕಾರಣನೂ ಇದೆ ಇಲ್ಲಿನ ಪದ್ಧತಿ ಪ್ರಕಾರ ನಡ್ಕೊಳ್ಳದೆ ಹೋದ್ರೆ ಅಂಥವರಿಗೆ ಶಿಕ್ಷೆ ಕೊಟ್ಟು ಪಾಠ ಕಲಿಸೋ ಶಕ್ತಿ ಇಲ್ಲಿದೆ ಇಲ್ಲಿನ ಒಂದು ವಿಶೇಷ ಪದ್ಧತಿ ಅಂದ್ರೆ ಹೆಣ್ಣು ಮಕ್ಕಳು ಮುಡಿ ಕೊಡೋದು ಮಗು ಹುಟ್ಟಿದ ನಂತರ ಇಲ್ಲಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮುಡಿ ಕೊಡ್ತಾರೆ ಅಕಸ್ಮಾತ್ ಮುಡಿ ಕೊಡದೇ ಇದ್ರೆ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ವಿಶೇಷ ನಂಬಿಕೆ ಈ ಪದ್ಧತಿ ಪ್ರತಿ ಮನೆಯಲ್ಲೂ ಚಾಚು ತಪ್ಪದೆ ನಡೆಯುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಈ ಊರಿನ ಹೆಣ್ಣುಮಕ್ಕಳು ಬೇರೆ ಊರಿಗೆ ಮದುವೆಯಾಗಿ ಹೋಗಿದ್ರು ಸರಿ ಬೇರೆ ಊರಿಂದ ಇಲ್ಲಿಗೆ ಸೊಸೆಯಂದಿರಾಗಿ ಬಂದಿದ್ರು ಸರಿ ಬಾಣಂತಿಯಾದಾಗ ಈ ದೇವರಿಗೆ ಮುಡಿ ಕೊಡಲೇಬೇಕು ಗರ್ಭಿಣಿಯಾಗಿದ್ದಾಗ ಅಥವಾ ಹೆರಿಗೆ ಸಂದರ್ಭದಲ್ಲಿ ಏನು ತೊಂದರೆ ಆಗದಿರಲಿ ಅಂತ ಈ ಹೆಣ್ಣುಮಕ್ಕಳು ಬೇಡಿಕೊಳ್ಳೋದು ಇದೇ ಶಕ್ತಿಯನ್ನ ಈ ಶಕ್ತಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರನ್ನೇ ಹೆಚ್ಚಾಗಿ ಕಾಪಾಡೋದಕ್ಕೆ ಒಂದು ಕಾರಣನೂ ಇದೆ ಈ ರಾಧಾ ಕೂಡ ಮಗು ಹುಟ್ಟಿದ ನಂತರ ಮುಡಿ ಕೊಟ್ಟವರೆ ಮೊದಲನೇ ಮಗು ಗಂಡಾಗಿತ್ತು ಎರಡನೇ ಮಗು ಹೆಣ್ಣಾಗ್ಲಿ ಅಂತ ಈ ಶಕ್ತಿಯನ್ನ ಹರಸ್ಕೊಂಡಿದ್ದಾರೆ ಈ ರಾಧಾ ಹೆಣ್ಣಮಗು ಬೇಕು ಅಂತ ಹೇಳ್ಬಿಟ್ಟು ಹರಸ್ಕೊಂಡಿ ಮಗು ಆಯ್ತು ಹೆಣ್ಣಮಗು ಆಯ್ತು ಇಷ್ಟದಂತೆ ಅದಕ್ಕೆ ಮುಡಿ ಕೊಟ್ಟಿದ್ದೀವಿ ಈ ಶಕ್ತಿ ನಂಬಿದವರ ಕೈ ಬಿಡೋದಿಲ್ಲ ಹಾಗೆ ಯಾರಾದರೂ ಈ ಶಕ್ತಿಯ ಬಗ್ಗೆ ಉಡಾಫೆ ಮಾಡಿದ್ರೆ ತೊಂದರೆ ತಪ್ಪಿದ್ದಲ್ಲ ಇದಕ್ಕೆ ಅಪರೂಪದ ಸಾಕ್ಷಿ ಈ ರಾಮಣ್ಣ ಇವರ ತಂದೆ ಅದ್ಯಾವುದೋ ಕಾರಣಕ್ಕೆ ಮೂರು ಹಾವುಗಳನ್ನು ಸಾಯಿಸಿರ್ತಾರೆ ಅದರ ಪರಿಣಾಮ ಎರಡೆರಡು ಮದುವೆಯಾದರೂ ಇವರಿಗೆ ಮಕ್ಕಳಾಗಲ್ಲ ನಾನು ಇಬ್ಬರು ಮದುವೆ ಮಾಡ್ಕೊಂಡೆ ಇಬ್ಬರು ಮದುವೆ ಮಾಡ್ಕೊಂಡ್ರೂ ಕೂಡ ಆಗಲಿಲ್ಲ ಸುಮಾರು 30 ವರ್ಷ ನನಗೆ ಮಕ್ಕಳೇ ಇರಲಿಲ್ಲ ಅವರು ಹೇಳಿದರು ನಿಮ್ಮ ತಂದೆಯವರು ಮೂರು ಸರ್ಪನ್ನು ನೋಡಿಸಿದ್ದಾರೆ ನಿನಗೆ ಮಕ್ಕಳಾಗೋದಿಲ್ಲಪ್ಪ ಏನು ಮಾಡ್ಕೊಂಡ್ರು ಮೂರು ಮದುವೆ ಮಾಡ್ಕೊಂಡ್ಮೇಲೆ ಆಗಬೇಕು ಅಂತ ಹೇಳಿದರು ಅನಂತರದಲ್ಲಿ ಏನಾಯಿತು ಅಂದರೆ ಮೂರು ಮದುವೆ ಮಾಡ್ಕೊಂಡ್ಮೇಲೆ ನನಗೆ 11 ತಿಂಗಳಿಗೆ ಮಗು ಹುಟ್ಟಿದ ಮೂರನೇ ಹೆಂಡತಿಗೆ ಮಗು ಏನೋ ಆಯಿತು ಆದರೆ ಆಕೆ ಬಾಣಂತಿಯಾಗಿದ್ದಾಗ ಈ ಸ್ಥಳಕ್ಕೆ ಮುಡಿ ಕೊಡೋದಕ್ಕೆ ಒಪ್ಪೋದಿಲ್ಲ ಇದರ ಪರಿಣಾಮ ಮತ್ತೊಂದು ಸಮಸ್ಯೆ ಶುರುವಾಗಿತ್ತು ನಮ್ಮ ಹೆಂಗಸರು ಇಲ್ಲಿ ಯಾರ ಮುಡಿ ಕೊಡಬೇಕಾದ್ರೆ ಮಕ್ಕಳು ಮುಡಿ ಕೊಡಬೇಕಾದ್ರೆ ತಾಯಿ ಮಕ್ಕಳು ಎಲ್ಲ ಕೊಡಬೇಕು ಈ ಊರನ್ನ ಹಿಂದಿನಿಂದಲ ಬಂದಿರತಕ್ಕಂಥ ಪದ್ಧತಿ ಹಾಗೆ ನನ್ನ ಹೆಂಡತಿ ಏ ಬೇಡ ನಾನೇ ಎಲ್ಲ ಇದಕ್ಕೆ ಮಾಡ್ತೀನಿ ನೀನು ಕೊಡೋದು ಬೇಡ ಅಂದ ಒಂದು ತಲೆ ಕೂದಲಿಲ್ದಂಗೆ ಎಲ್ಲ ಕಂಪ್ಲೀಟಾಗಿ ಇದಾಯಿತು ಆಗ ದಿನಾ ಪುನಃ ದೇವರಿಗೆ ಅರಿಕೆ ಮಾಡಿಕೊಂಡು ಕಾಣಿಕೆ ಕೊಟ್ಟು ಇಲ್ಲ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು 3-4 ಸರಿ ಕೊಟ್ಟಾದಮೇಲೆ ಎಲ್ಲ ಕೂಡ ಉತ್ತಮವಾಯಿತು ಹೀಗೆ ಲೆಕ್ಕವಿಲ್ಲದಷ್ಟು ಬಸರಿ ಬಾಣಂತಿಯರು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಆದರೆ ಇದೆಲ್ಲಕ್ಕಿಂತ ವಿಚಿತ್ರ ಅನಿಸಿದ್ದು ಕ್ಯಾನ್ಸರ್ ಕಾಯಿಲೆ ಇರೋರೊಬ್ಬರು ಇಲ್ಲಿ ಪರಿಹಾರ ಕಂಡುಕೊಂಡಾಗ ಕ್ಯಾನ್ಸರ್ಗೆ ಔಷಧಿ ಇಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲೊಂದು ಪವಾಡ ನಡೆದಿದೆ ಡಾಕ್ಟರ್ಗಳು ಆಗೋದೇ ಇಲ್ಲ ಅಂತ ಕೈ ಬಿಟ್ಟಾಗ ಕ್ಯಾನ್ಸರ್ ರೋಗಿಯೊಬ್ಬರು ಮೊರೆ ಹೋಗಿದ್ದು ಈ ಶಕ್ತಿಗೆ ಪವಾಡ ನಡೆದದ್ದೇ ಆಗ ಇವರು ಇದೇ ಊರಿನ ಹುಚ್ಚೇಗೌಡರು ದುರಂತ ಅಂದ್ರೆ ಇವರಿಗೆ ಕ್ಯಾನ್ಸರ್ ಅನ್ನು ಮಹಾಮಾರಿ ಅನ್ಕೊಂಡ್ಬಿಡುತ್ತೆ ಚೆನ್ನಾಗಿ ಆರೋಗ್ಯವಾಗಿದ್ದ ಗೌಡರಿಗೆ ಹಾಸ್ಪಿಟಲ್ ಹೋದಾಗಲೇ ಈ ಭಯಾನಕ ವಿಚಾರ ಗೊತ್ತಾಗಿತ್ತು ಹಾಸ್ಪಿಟ್ಲಿಗೆ ಹೋದೆ
ಹೋಗೆಲ್ಲ ಚೆಕಪ್ ಮಾಡಿದ್ರು. ನೋಡಪ್ಪ ಆಪ್ರೇಷನ್ ಮಾಡಬೇಕು, ಕ್ಯಾನ್ಸರು, ಡೆಂಟಲ್ ಕ್ಯಾನ್ಸರ್ ಅಂತ ಹೇಳಿದರು. ಆಯಿತು ಅಂತ ನಾನು ಒಪ್ಕೊಂಡು ಬರ್ಕೊಟ್ಬಿಟ್ಟೆ. ಬರ್ಕೊಟ್ಟ ಮೇಲೆ ಒಂದು ಸಾರಿ ಹೋದೆ, ತಿರ್ಗಾ ಒಂದು ವಾರಕ್ಕೆ ಬರೋಕ್ಕೆ ಕೇಳಿದ್ರು ಪ್ರೂವ್ ಇದೆ ಆಗೋದಿಲ್ಲ ಅಂತ. ಆಗ ಬಂದಾಗ ಈಗ ದೇವಸ್ಥಾನಕ್ಕೆ ಬರಲಿಲ್ಲ ನಾನು. ತಿರ್ಗಾ ಅಲ್ಲಿಗೆ ಎರಡನೇ ಸಾರಿ ಹೋದೆ, ಎರಡನೇ ಸಾರಿ ಹೋದಾಗ ಪ್ರೂವ್ ಇದೆ ಆಗಲ್ಲ ಅಂದರು. ಆಗ ನನಗೆ ಅನುಮಾನ ಬಂತು. ಬಂದ ಇಲ್ಲಿ ಬೇಡ್ಕೊಂಡೆ, ನೋಡಪ್ಪ ನಿಂದೆ ಆದರೆ ನೀನು ಗುಣ ಮಾಡು, ಇಲ್ಲ ಅಂದರೆ ನನ್ನ ಕಳ್ಸಂಗೆ ಇದ್ರೆ ಕಳ್ಸು ಅಂತ ನನ್ನ ಪಾಡಿ ನಾನು ಕೈ ಮುಕ್ಕೊಂಡೆ ಹೋದೆ. ಕಿದ್ದಬಾಯಿಗೆ ಹೋದೆ. ಕಿದ್ದಬಾಯಿ ಹೋಗಿ ಎಲ್ಲ ಕಡೆಯಲ್ಲಿ ಚೆಕಪ್ ಮಾಡಿಸ್ಕೊಂಬಂದು ಮುಕ್ಕಾಲು ಭಾಗ ನಾಲ್ಗೆ ತೆಗಿಬೇಕು ಅಂತ ಹೇಳಿದೆ. ಆಮೇಲೆ ನಾನು ಯೋಚನೆ ಮಾಡಿದೆ ಇದು ಹಿಂಗಾಗೋಯ್ತಲ್ಲ ಅಂತ. ಬಂದನು ಇನ್ನೊಂದು ಹಾಸ್ಪಿಟ್ಲಿಗೆ ಹೋದೆ, ಕಿದ್ದಬಾಯಿಯಿಂದ ಇನ್ನೊಂದು ಡೆಂಟಲ್ ಹಾಸ್ಪಿಟ್ಲಿಗೆ. ಅವರು ಲ್ಯಾಬಿಗೆ ಕಳಿಸಿ ಇದು ಅಲ್ಸರಪ್ಪ, ಇದು ಕಾಲು ಭಾಗ ನಾಲ್ಗೆ ತೆಗಿಬೇಕು ಅಂದರು. ಆಗಲೂ ನಾನು ಯೋಚನೆ ಮಾಡಿ ಬಂದೆ, ನೋಡಿ ಹಿಂಗಾಗಿದೆ, ನೀನು ಏನು ಮಾಡ್ತೀನಿ ಮಾಡು ಅಂತೇಳಿ ಇದು ಮಾಡ್ಕೊಂಡೆ. ಬೇರೆ ಕಡೆ ಒಂಚೂರು ಔಷಧಿ ತಗೊಂಡೆ, ಆ ಔಷಧಿಯಿಂದ ಗುಣವಾಗಿದೆ, ಇನ್ನೆಲ್ಲ ಒಂಚೂರಿದೆ ಹೋಗ್ತಾ ಇದೆ. ಇದಕ್ಕಿಂತ ಇನ್ನೆಂಥ ಪವಾಡ ಬೇಕು. ಡಾಕ್ಟರ್ಗಳು ಇನ್ನು ನಾಲ್ಕಾರು ತಿಂಗಳು ಬದುಕಿದ್ರೆ ಹೆಚ್ಚು ಅಂದಿದ್ರು. ಆಶ್ಚರ್ಯ ಅಂದರೆ ಹುಚ್ಚೇಗೌಡರು ಕ್ಯಾನ್ಸರ್ ಬಂದು 25 ವರ್ಷಗಳ ನಂತರನೂ ಆರೋಗ್ಯವಾಗಿ ಬದುಕಿದ್ದಾರೆ. ಆಮೇಲೆ ಆ ಸರ್ಜನ್ ಆ ಡಾಕ್ಟರ್ಗಳು ಎಲ್ಲ ಬಂದು, ನೋಡಪ್ಪ ನಾವಲ್ಲ ನಿನಗೆ ದೈವ ಬಲ ಇದೆ, ಆ ದೇವರು ಮಾಮೂಲಿ ಹೆಂಗಿತ್ತು ಹಂಗೆ ಮಾಡಿದ್ದಾನೆ, ಆ ದೇವರು ನೀನು ಕೈ ಬಿಡಬೇಡ, ನಮ್ದೇನು ಇಲ್ಲ ಕಣಪ್ಪ ಪಾತ್ರ ಹೋಗೊಂಡು ಅವತ್ತಿನಿಂದ ಇವತ್ತಿನಿಗೂ ಹೋಗಿಲ್ಲ, ಅಷ್ಟೇ ಗುಣ ಆಯಿತು. ಕೇವಲ ಒಂದು ಹುತ್ತದಲ್ಲಿ ಇಂಥ ಅದ್ಭುತ ಶಕ್ತಿ ಇದೆಯಾ? ಈ ಶಕ್ತಿ ಅಂಥ ಚಮತ್ಕಾರ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂತಾರೆ ಈ ಶಕ್ತಿಯ ಅನುಭವ ಪಡ್ಕೊಂಡವರು.